ಯುದ್ಧದ ಸಂಕೇತ. ಶ್ರೀಮಂತಿಕೆಯ ಸೊಕ್ಕಿನಿಂದ ಮದವೇರಿದ ಮಾತಾಣಿಯಂತೆ ಎದೆ ಹೊಚ್ಚಿ ಮೆರೆತಿರುವ ಆ ಸಕ್ತಿ ಪ್ರಸಾದ್ ಆಗೋವ ನಮಗ ಪ್ರಚಾರ. ನಾನೇ ಕುಮಾರ ಮಗನೆಂದು ಕುಣಿಯುತ್ತಿದ್ದಾರೆ. ಈಗ ಕುಣಿತಿರುವ ಇವರ ಹೆಜ್ಜೆಯನ್ನು ತಪ್ಪಿಸಿ ಪ್ರಚಾರ ಸಕ್ತಿನಿಂದ ಉಜ್ಜಲವಾಗಿ ಮೆರೆತಿರುವ ಇವರನ್ನು ಧ್ವಂಸ ಮಾಡುವೆ ನನ್ನ ಸೇಡು ಎಂಬ ಈ ಸಚಿವಾಲಯದಿಂದ. ಇನ್ನು ಜ್ವಾಲ ತಾನೇ ಸುರಲೋಕದ ಸುಗಂಧದ ಕನ್ಯೆ ಎಂದು ಮೆರೆತಿದ್ದಾಳೆ ಆ ಶಕ್ತಿ ಪ್ರಸಾದ ನಮಗಳು ಜ್ವಾಲ. ಇವರ ಮೂವರನ್ನು ದಮನಗೈವೆ ನನ್ನ ಸೇಡು ಎಂಬ ಪುಸ್ತಕದ ಮುನ್ನುಡಿಯನ್ನು. ಇವರ ರಕ್ತದಿಂದಲೇ ದಬ್ಬಾಳಿಕೆಯ ದರ್ಪಕ್ಕೆ ದರ್ಪ ತೋರಿಸುವ ಘಟಸರ್ಪ ನೀನೆಂದು ಕವಿ ಸೃಷ್ಟಿಸಿದ್ದು ನಾನೊಬ್ಬ ಕತ್ತನಾಯಕ್ ಕಳನಾಯಕ್. ರೌಡಿ ರಾಜ ಬರುತ್ತಿರುವನು ಬರೀ ಓದಿ ಕೆಲಸ ಏನಾಯ್ತು ಇವನು ಬರಲಿ ಬರಲಿ. ಏನಾಯ್ತು ಓದ ಕೆಲಸ? ರೌಡಿಗಳಿಗೆ ರಾಜನಾಗಿ ಬಂಡರಿಗೆ ಗಂಡನಾಗಿ ಕೆಂಗಟ್ಟ ಹುಲಿ ಜೊತೆಗೆ ಕಾದಾಡಿ ಎದುರಿಗೆ ಬಂದವನು ಎದ್ದು ಬಗಿದು ರಕ್ತ ಕುಡಿಯಬಲ್ಲ ಈ ರೌಡಿ ರಾಜ. ಬರೆಗೈಯಿಂದ ಎಂದಿಗೂ ಮರಳಿ ಬರಲಾರ. ತೆಗೆದುಕೊಳ್ಳಿ ಬ್ಯಾಂಕಿಂದ ಲೂಟಿ ಮಾಡಿದ 10 ಲಕ್ಷ ಹಣ. ಅಂದರೆ ನಿನ್ನ ಮಾತಿನ ಅರ್ಥ ಓದ ಕೆಲಸ ಸಕ್ಸಸ್, ಆದರೆ ಆದರೆ ಎಂಬ ಅಪಸರ ಈ ಪೃಥ್ವಿರಾಜನ ಜೀವನವೆಂಬ ಸಂಗೀತದಲ್ಲಿ ಕೇಳಿ ಭಯ ಪಡಬಾರದು. ಬ್ಯಾಂಕಿನಿಂದ ಹಣ ದೋಚಿಕೊಂಡು ಬರುವಾಗ ಆ ಶಕ್ತಿ ಪ್ರಸರಣ ಕಡೆಯ ರುದ್ರನಾಗ ನನ್ನನ್ನು ಫಾಲೋ ಮಾಡಿದರು. ಆದರೆ ನನ್ನ ಬುದ್ಧಿವಂತಿಕೆಯಿಂದ ಆ ರುದ್ರನ ಕೈಗೆ ಶೂಟ್ ಮಾಡಿ ಬಂದೆ. ಬಾಸ್ ಶಕ್ತಿ ಪ್ರಸಾದ್ ಪೃಥ್ವಿಯನ್ನೇ ಪ್ರಣಯ ಮಾಡಬಲ್ಲ ಈ ಪೃಥ್ವಿರಾಜನ ಜೊತೆಗೆ ಆಟವಾಡುವೆ ಆ ಮಗನೇ. ಸರಸದ ಸ್ನೇಹ ಹಸ್ತವನ್ನ ಚಾಚುತ್ತಲೆಂದು ಹೇಳಿ ಮಾತು ಕೊಟ್ಟು ವಿರಸದ ವಿಷ ಬೀಜ ಬಿತ್ತಿ ಬಿಟ್ಟಿವೆ ಆ ಕುಂಡಿ. ಈ ಪೃಥ್ವಿರಾಜ ಯಾರು ಮೊದಲು ನಿನಗಿನ್ನೂ ತಿಳಿದಿಲ್ಲ. ಶತ್ರುಗಳಿಗೆ ಶತ್ರು ಆಗಿ ಸುಖದ ಸಾಮ್ರಾಜ್ಯದಲ್ಲಿ ಸಕಲ ಐಶ್ವರ್ಯವಂತನಾಗಿ ಮೆರೆದಿಡುವ ನಿನ್ನನ್ನು ಈ ನಡು ರಸ್ತೆಯಲ್ಲಿ ತಿರುಗಾಡಲು ಮಾಡಿಸದಿದ್ದರೆ ನನ್ನ ಹೆಸರು ಪ್ರಚಂಡ ಪೃಥ್ವಿರಾಜನೇ ಅಲ್ಲ. ಆಗ ತಿಳಿತದೆ ಈ ಕೇಡಿನ ಕೇಡಿಯ ಸಿಡಿ ಜಾಲಿಯ ಲಾಭಾರಸದ ಹೋಕುಳಿಯ ಹೋಂಕಾರನಾದ. ರಾಜಾ ನೀನಿನ್ನ ವಿಶ್ರಾಂತಿ ತೆಗೆದುಕೊಂಡು ಹೋಗು, ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಬಾಸ್, ನಾ ಇನ್ನು ಬರುವೆ.
ನಾನು ನಿನ್ನ ಬಿಡುವುದಿಲ್ಲ.